ಇನ್ನೇನು ದಸರಾ ಬಂದೇ ಬಿಡ್ತು. ದಸರಾ ಅಂತಂದರೆ ಕೇವಲ ಮೈಸೂರು ಜನತೆಗಷ್ಟೇ ಸಡಗರ ಸಂಭ್ರಮ ಅಲ್ಲ, ಬೆಂಗಳೂರಿನ ಜನತೆ ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸಿಲಿಕಾನ್ ಸಿಟಿ ಜನತೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ, ಯಾವೆಲ್ಲ ಗೊಂಬೆಗಳು ಈ ಸಾರಿ ಸಿಲಿಕಾನ್ ಸಿಟಿಗೆ ಲಗ್ಗೆ ಇಟ್ಟಿದ್ದಾವೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ನಾನೀಗ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವ BSN ಪಾರ್ಟಿ ಹಾಲ್ ಬೇಸ್ಮೆಂಟ್ನಲ್ಲಿ ಸುಮಾರು 30 ವರ್ಷಗಳಿಂದಲೂ ಸಹ ನವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಿಭಿನ್ನವಾದ ವಿಶೇಷವಾದ ಜೊತೆಗೆ ಪ್ರತಿಯೊಂದು ಪ್ರತಿ ವರ್ಷಕ್ಕೂ ಸಹ ಹೊಸ ಹೊಸ ಚಿತ್ರಗಳನ್ನು ಕಟ್ಟಿಕೊಡುವಂತಹ ಗೊಂಬೆಗಳನ್ನು ತಯಾರು ಮಾಡುವ ಜೊತೆಗೆ ಮಾರಾಟ ಮಾಡುವ ಮಳಿಗೆಯೊಂದರಲ್ಲಿದ್ದೀನಿ. ಇಲ್ಲಿರುವ ಚಿತ್ರ ಏನಿದೆ, ಇದು ಮಹಾಭಾರತದಲ್ಲಿ ಬರುವ ಒಂದು ಚಿತ್ರ, ಅಂದರೆ ದ್ರೌಪದಿಯ ವಸ್ತ್ರಾಪಹರಣ ಪ್ರಸಂಗ ಏನಿದೆ ಆ ಒಂದು ಪ್ರಸಂಗವನ್ನು ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಇನ್ನು ಹಾಗೆ ಮುಂದಕ್ಕೆ ಬಂದರೆ ಇನ್ನು ಇಲ್ಲಿ ದುರ್ಯೋಧನ ಮತ್ತು ಅರ್ಜುನ ಕೃಷ್ಣನ ಬಳಿ ಅಂದರೆ ಕುರುಕ್ಷೇತ್ರದ ಯುದ್ಧಕ್ಕಾಗಿ ಸಹಾಯವನ್ನು ಕೇಳೋದಕ್ಕೆ ಬಂದಿರುವ ದೃಶ್ಯ ಆಗಿರ್ಬೋದು. ಇನ್ನು ಮುಖ್ಯವಾಗಿ ಇಲ್ಲಿರುವ ದೃಶ್ಯ ಏನಿದೆ, ಅರ್ಜುನ ಅಂದರೆ ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳುವ ಸಲುವಾಗಿ ಶಿವನನ್ನು ಕುರಿತು ಒಂಟಿ ಕಂಬದ ಮೇಲೆ ಏನು ಒಂಟಿಗಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡುವ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಹೀಗೆ ಒಟ್ಟಾರೆ ಮಹಾಭಾರತದಲ್ಲಿರ್ತಕ್ಕಂತಹ ಬಹುತೇಕ ಕಥಾ ಪ್ರಸಂಗಗಳನ್ನು ಈ ಒಂದು ಗೊಂಬೆಗಳ ಮೂಲಕ ಇಲ್ಲಿ ಪ್ರಸ್ತುತ ಪಡಿಸಲಾಗಿದೆ. ಇನ್ನು ಹಾಗೆ ಅಂದರೆ ರಾಮಾಯಣದಲ್ಲಿ ಯಾವೆಲ್ಲ ಕಥಾ ಪ್ರಸಂಗಗಳು ಬರ್ತವೆ ಅಂತ ನಾವು ನೋಡೋದೇ ಆದರೆ ಇಲ್ಲಿರುವ ದೃಶ್ಯ ಏನಿದೆ, ಇದು ಶ್ರೀರಾಮನ ಪಟ್ಟಾಭಿಷೇಕದ ದೃಶ್ಯವಾಗಿದೆ. ಇನ್ನು ಜೊತೆಗೆ ರಾಮಾಯಣದಲ್ಲಿ ಏನು ಮುಖ್ಯವಾಗಿರ್ತಕ್ಕಂತಹ ಪ್ರಸಂಗ ಅಂತಂದರೆ ರಾಮ ಸೇತು ಬಂದ ಅನ್ನೋ ಒಂದು ಪ್ರಸಂಗ. ಇಷ್ಟೆಲ್ಲ ಅಂದರೆ ವಿವಿಧ ಬಗೆಯ ಪೌರಾಣಿಕ ಕಥೆಗಳಾಗಿರ್ಬೋದು, ಮಕ್ಕಳ ಕಥೆಗಳಾಗಿರ್ಬೋದು, ರೈತ ಕಥೆಗಳಾಗಿರ್ಬೋದು, ಈ ರೀತಿಯಾಗಿ ವಿಭಿನ್ನ ಮತ್ತು ವಿಶೇಷವಾದ ಗೊಂಬೆಗಳ ಮಳಿಗೆಯಲ್ಲಿ ಈ ರೀತಿಯ ಯಾವ ರೀತಿಯ ಗೊಂಬೆಗಳನ್ನು ಪರ್ಚೇಸ್ ಮಾಡಿ ಹಬ್ಬವನ್ನು ಸಿಲಿಕಾನ್ ಸಿಟಿ ಜನತೆ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾವಿವತ್ತು ಸಿಲಿಕಾನ್ ಸಿಟಿ ಜನರನ್ನೇ ಕೇಳೋಣ. ಸರ್, ಈ ವರ್ಷ ಅಂದರೆ ನವರಾತ್ರಿ ಹಬ್ಬವನ್ನು ನೀವು ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ ಅಂತ? ನಮ್ಮ ಕರ್ನಾಟಕದ ಸಂಪ್ರದಾಯದ ಪ್ರಕಾರ ಈ ಒಂದು ಅತಿ ಶ್ರೀಮಂತವಾದ ಹಬ್ಬ, ಆದರೆ ಇದನ್ನು ಉಳಿಸ್ಕೊಂಡು ಬರಬೇಕಾಗಿರೋದು ನಮ್ಮ ಕರ್ನಾಟಕದ ಒಂದು ಸಂಪ್ರದಾಯ ಆಗಿರೋದ್ರಿಂದ ಈ ಒಂದು ಶ್ರೀಮಂತ ಹಬ್ಬ ಅಂದರೆ ಇರೋ ಹಬ್ಬಗಳಲ್ಲೆಲ್ಲ ಅತಿ ಶ್ರೀಮಂತ ಹಬ್ಬ ಅಂದರೆ ಈ 9-10 ದಿವಸದ ದಸರಾ ಹಬ್ಬ ಅಂತ ನಾವು ಹೇಳ್ಬೋದು. ಈ ಸತಿ ಯಾವ ಬೊಂಬೆ ತಗೊಳ್ಳೋಣ ಅಂತ ಒಂದಕ್ಕೆ 2 ಸತಿ ಬಂದು ನೋಡ್ತೀವಿ, ಅವ್ರಿಗೆ ತೊಂದರೆ ಕೊಡ್ತೀವಿ. ಒಂದು ಒಳ್ಳೆಯ ನಮ್ಮ ಮಹಾಭಾರತ ರಾಮಾಯಣ ನಮ್ಮ ಹಿಂದೂ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾಗಿರೋಂಥ ಯಾವ ಗೊಂಬೆ ನಮ್ಗೆ ಇಡಿಸುತ್ತೋ ಅದನ್ನು ತೊಗೊಂಡೋಗ್ಬಿಟ್ಟು ಹೊಸದಾಗಿಡ್ತೀವಿ. 9 ದಿವಸ ಎಲ್ಲ ಬಂಧು ಬಾಂಧವರಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲ ಕರೆದು ಈ ಒಂದು ಸಂಸ್ಕೃತಿ ಬಗ್ಗೆ ತಿಳಿ ಹೇಳಿ ಶಾಲಾ ಮಕ್ಕಳಿಗೆಲ್ಲ 1 ದಿವಸ ಅಂತಿಟ್ಟು, ಒಂದು ನಮ್ಮ ಮನೆಯಲ್ಲಿ ಇದೆಲ್ಲ ಜೋಡಿಸಾದ್ಮೇಲೆ ಸ್ಕೂಲ್ಗಳು ರಜಾ ಇರುತ್ತೆ, ಸ್ಕೂಲ್ ಓಪನ್ ಆಗೋಕ್ಕೆ ಮುಂಚೆ ಹುಡುಗರು 1 ದಿವಸ ಬರ್ತಾರೆ, ಎಲ್ಲ ಸ್ಕೂಲವರು 1 ದಿವಸ ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ 2 ದಿವಸ ಅದಕ್ಕೋಸ್ಕರ ಎಕ್ಸ್ಟ್ರಾನೂ ಇಟ್ಟಿರ್ತೀವಿ. ಆ ಥರ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ತಿಳಿ ಹೇಳ್ದಂಗೆ ಆಗುತ್ತೆ. ಪ್ರತಿ ವರ್ಷನೂ ದಸರಾ ಅಂದರೆ ಖುಷಿನೇ, ಮನೆ ತುಂಬ ಕಲರ್ಫುಲ್ ಗೊಂಬೆಗಳು ಎಲ್ಲ ಇಟ್ಟು ನಾವು ಆಚರಿಸ್ತೀವಿ. ಆಮೇಲೆ ಒಂದೊಂದು ಸತಿನೂ ಒಂದೊಂದು ಸೆಟ್ ತೊಗೊಳ್ಳೋದು. ನಮ್ಮ ಮನೇಲಿ ಶ್ರೀನಿವಾಸ ಕಲ್ಯಾಣದ್ದಿದೆ, ಆಮೇಲೆ ಮದುವೆ ಸೆಟ್ ಇದೆ, ಆಮೇಲೆ ರಂಗನಾಥ್ ದೇವ್ರ ಸೆಟ್ ಇದೆ. ಈ ಸತಿ ನಾನು ದಸಾವತಾರದ ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಮ್ಮ ಏರಿಯಾನಲ್ಲಿ ಈ ಥರ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. 30 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಇವ್ರು ಇಟ್ಟಿದ್ದಾರೆ. ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಹಸ್ರಾಗೆ ನಮ್ಮ ಮಗುಗೆ ಸ್ಕೂಲ್ಗೆ ಬೇಕು ಅಂತ ಹೇಳಿದರು, ಅದಕ್ಕೆ ಇಲ್ಲಿ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ಕೂಲಲ್ಲಿ ದಾಳ್ ದಸರಾ ಡಿಸ್ಪ್ಲೇಗೆ ಅಂತ ಕೇಳಿದ್ರು, ಅವರಿಂದ ನಾವು ನೋಡ್ದಂಗೆ ಆಯಿತು, ನೋಡಿ ತೊಗೊಂಡು ಇಷ್ಟಪಟ್ಟು ಇವಾಗ ಕೊಟ್ಕೊಳ್ಸ್ತಾ ಇದ್ದೀವಿ.
ಸರಿ ನಾವು ಮಹಾಭಾರತ ಥೀಮ್ ಇಟ್ಕೊಂಡಿದ್ದೀವಿ, ಅದಕ್ಕೆ ಇದು ತೊಗೊಳ್ತಾ ಇದ್ದೀನಿ. ವರ್ಕ್ಮನ್ಶಿಪ್ ತುಂಬ ಚೆನ್ನಾಗಿದೆ, ಯಾವಾಗಲೂ ಇಲ್ಲಿ ಬಂದು ತೊಗೊಳ್ತೀವಿ ನಾವು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓ, ಮಹಾಭಾರತ ಥೀಮ್ ಡಾಲ್ಸ್ ಈ ಥರ ಈ ಸರಿ ನಾ ಹೊಸದು ಅನಿಸುತ್ತೆ, ಚೆನ್ನಾಗಿದೆ. ಪ್ರತಿ ವರ್ಷನೂ ಬರೀ ರಾಮಾಯಣ ಮತ್ತು ಪೌರಾಣಿಕಕ್ಕೆ ಸಂಬಂಧಪಟ್ಟಿದ್ದು, ಸಾಮಾಜಿಕಕ್ಕೆ ಸಂಬಂಧಪಟ್ಟಿದ್ದು ಮತ್ತು ನೀತಿ ಕಥೆಗಳು ಅದನ್ನು ಮಾತ್ರ ಮಾಡ್ತಾಯಿದ್ವಿ. ಆದರೆ ಪ್ರತಿ ವರ್ಷ ಏನೇ ಹೊಸದು ಮಾಡಿಸಿದ್ರು ಹೊಸದು ಬಂದಿಲ್ವಾ, ಹೊಸದು ಏನೂ ಇಲ್ವಾ ಈ ವರ್ಷ ಗೊಂಬೆಗಳು ಅಂತ ಬಂದು ಕೇಳ್ತಾ ಇರ್ತಾರೆ. ಆದ್ದರಿಂದ ಈ ವರ್ಷ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು ಕಥೆಗಳನ್ನ ನಾವು ಶುರು ಮಾಡಿದ್ದೀವಿ. ಮಹಾಭಾರತ ಬರೆಯೋದನ್ನು ಶುರು ಮಾಡಿ ಅಲ್ಲಿಂದ ಒಂದು 21 ಭಾಗಗಳ ಒಂದು ಗೊಂಬೆಗಳನ್ನ ಮಾಡಿಸಿದ್ದೀವಿ. ಭಾಳ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ಇನ್ನೂ ಹಬ್ಬ 9 ದಿನ ಇರ್ಬೋದು ಅನಿಸುತ್ತೆ, ಆಗಲೇ ಸುಮಾರು ಸೆಟ್ಟುಗಳು ನನ್ನ ಹತ್ರ ಮುಗಿದೋಗ್ತಾ ಇದೆ. ಜನರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಕಲ್ಕಟ್ಟನವರು ಕೂಡ ಇವಾಗ ಗೊಂಬೆಗಳು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಬಾಂಬೆಯಿಂದನೂ ತೊಗೊಂಬರ್ತಾ ಇದ್ವಿ, ಆದರೆ ಅದನ್ನು ನಿಲ್ಲಿಸ್ಬಿಟ್ಟಿದ್ವಿ. ಯಾಕಂದರೆ POP ಗೊಂಬೆಗಳು ತೊಗೊಂಡ್ಬಂದು ಮಾರಬಾರ್ದು ಅನ್ನೋ ಒಂದು ಇದಕ್ಕೆ ನಾವು ಬಾಂಬೆಯಿಂದ ತೊಗೊಂಡು ಬರ್ತಾಯಿಲ್ಲ. ಕಲ್ಕಟ್ಟ, ಚೆನ್ನೈ, ಸ್ವಲ್ಪ ಮಾತ್ರ ವಿಜಯವಾಡದ ಹತ್ರ ಒಂದು ಹಳ್ಳಿ ಹತ್ರ ಗೊಂಬೆಗಳು ತೊಗೊಂಡು ಬರ್ತಾ ಇದ್ದೀವಿ. ಹತ್ರ 150 ರೂಪಾಯಿಂದ ಗೊಂಬೆ ಶುರುವಾಗುತ್ತೆ, 12,000 ರೂಪಾಯಿ ಗೊಂಬೆವರೆಗೂ ಇದೆ. ಸುಮಾರು ಕೆಲವರು ಬಂದು ಅದನ್ನು ಒಂದು 30,000 40,000 ಅದು 100,000 ತೊಗೊಳ್ತಾರೆ. ಈ ರೀತಿಯಾಗಿ ವಿಧ ವಿಧವಾದ ಗೊಂಬೆಗಳನ್ನು ಪರ್ಚೇಸ್ ಮಾಡುವ ಮೂಲಕ ಏನು ನವರಾತ್ರಿ ಹಬ್ಬಕ್ಕೆ ತುಂಬು ಸಡಗರದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವ ಸಿಲಿಕಾನ್ ಸಿಟಿ ಜನತೆಗೆ ಫಸ್ಟ್ ನ್ಯೂಸ್ ಕಡೆಯಿಂದ ವಿಶ್ ಯು ಹ್ಯಾಪಿ ನವರಾತ್ರಿ ಇನ್ ಅಡ್ವಾನ್ಸ್. ಕ್ಯಾಮರಾ ಪರ್ಸನ್ ರೇವಣ್ ಸಿದ್ದು ಜೊತೆ ಮಾರುತೇಶ್, ಫಸ್ಟ್ ನ್ಯೂಸ್, ಬೆಂಗಳೂರು.